ಬಸವ ಟಿವಿ ವೀಕ್ಷಕರಿಗೆಲ್ಲ ನನ್ನ ಮನಃಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ಹೆಸರು ಅನುಪಮ ಹೆಚ್ಎಸ್ ಅಂತ. ಶಶಾದ್ರಿಪುರಂ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಮಾಗಡಿ ರಸ್ತೆಯಲ್ಲಿ ಕಳೆದ 10 ವರ್ಷಗಳಿಂದ ಉಪನ್ಯಾಸಕಳಾಗಿ ಕೆಲಸವನ್ನು ನಿರ್ವಹಿಸುತ್ತಾ ಬಂದಿರ್ತೇನೆ. ಇವತ್ತು ಈ ವೇದಿಕೆಯ ಮೂಲಕ ವಚನಕಾರ್ತಿಯರಲ್ಲಿ ಪ್ರಮುಖಳಾದಂಥ ವಚನಕಾರ್ತಿಯ ಮುಗೇರಾಯಮ್ಮ, ಆದರೆ ಹೆಚ್ಚು ಚರ್ಚಿತವಾಗದ ಅಷ್ಟು ಪರಿಚಿತವಲ್ಲದ ಒಂದು ವಚನಕಾರ್ತಿ ಆಕೆ. ಆಕೆಯ ಬಗ್ಗೆ, ಆಕೆಯ ವಚನಗಳನ್ನು ವ್ಯಾಖ್ಯಾನ ಮಾಡುವ ಮೂಲಕ ಆಕೆಯ ಬಗ್ಗೆ ಒಂದಿಷ್ಟು ಚರ್ಚೆಯನ್ನು ಮಾಡಬೇಕು ಅಂತ ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಕನ್ನಡ ಪರಂಪರೆಯಲ್ಲಿ ವಚನ ಸಾಹಿತ್ಯ ಚಳುವಳಿ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದಂತಹ ಘಟ್ಟ. ಈ ವಚನ ಸಾಹಿತ್ಯ ಚಳುವಳಿ 11-12ನೇ ಶತಮಾನದಲ್ಲಿ ಶುರುವಾದಂಥ ಈ ವಚನ ಸಾಹಿತ್ಯ ಚಳುವಳಿ ಏನಿದೆ, ಈ ಚಳುವಳಿ ಹಲವಾರು ನೆಲೆಗಳಿಂದ ರೂಪುಗೊಂಡಂತು. ಸಾಮಾಜಿಕ ಚಳುವಳಿ ಅಂತ ಅನ್ನಿಸ್ಕೊಂಡ್ರೂ ಪ್ರಮುಖವಾಗಿ ಸಾಹಿತ್ಯವನ್ನೇ ಇದು ಮೂಲ ಸಾಧನವನ್ನಾಗಿ ಮಾಡಿಕೊಂಡಂತಹ ಚಳುವಳಿ. ಈ ಚಳುವಳಿ ಹಲವಾರು ಜಾತಿಯ ನೆಲೆಯಿಂದ, ರಾಜಕೀಯ ನೆಲೆಯಿಂದ, ಸಾಮಾಜಿಕ ನೆಲೆಯಿಂದ, ಸಮಾನತೆಯ ನೆಲೆಯಿಂದ, ಹೀಗೆ ಬೇರೆ ಬೇರೆ ನೆಲೆಗಳಿಂದ ರೂಪುಗೊಂಡು ವಿವಿಧ ಆಯಾಮಗಳಲ್ಲಿ ರಚನೆಯಾಗಿರೋದ್ರಿಂದಲೇ ವಿಶ್ವ ಸಾಹಿತ್ಯದ ಸಾಲಿನಲ್ಲಿ ಉತ್ತಮ ಸಾಹಿತ್ಯ ಅನ್ನಿಸ್ಕೊಳ್ಳೋಕೆ ಸಾಧ್ಯ ಆಗಿರುವಂಥದ್ದು. ಇಂತಹ ವಚನ ಸಾಹಿತ್ಯವನ್ನು ಇವತ್ತಿನ ಜನಾಂಗ, ಇಂದಿನ ಯುವಜನತೆ, ಇವತ್ತಿನ ಏನು ನಮ್ಮ ಮುಂದಿರುವಂತಹ ಜನಾಂಗ ಏನಿದೆ, ಅವರು ಅರ್ಥ ಮಾಡಿಕೊಳ್ಬೇಕಾದ್ದು, ಆ ವಚನಗಳ ಸಾರವನ್ನು ತಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂಥದ್ದು ಅತ್ಯಂತ ಅವಶ್ಯಕವಾದಂಥ, ಬರೀ ಅವಶ್ಯಕತೆ ಅನ್ನೋದಕ್ಕಿಂತ ಅನಿವಾರ್ಯವಾದಂಥ ಅದೊಂದು ತುರ್ತಿನ ಕೆಲಸ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. 11-12ನೇ ಶತಮಾನದಲ್ಲಿ ಈ ವಚನ ಸಾಹಿತ್ಯ ಆರಂಭ ಆದದ್ದು. ಆದ ನಂತರ ಅದು ಕೈಗೊಂಡಂಥ ಒಂದು ಕೆಲಸ ಅಂದರೆ, ಮೊಟ್ಟ ಮೊದಲನೇದಾಗಿ ವರ್ಣಾಶ್ರಮ ಪದ್ಧತಿಯನ್ನು ವಿರೋಧಿಸಿತು. ವರ್ಣಾಶ್ರಮ ಪದ್ಧತಿ ಮತ್ತು ವರ್ಣಾಶ್ರಮ ಪದ್ಧತಿಯಲ್ಲಿರುವಂತಹ ಜಾತಿ ಪದ್ಧತಿಯನ್ನು ಮೊಟ್ಟ ಮೊದಲ ಬಾರಿಗೆ ಬಲವಾಗಿ ವಿರೋಧಿಸಿದಂಥ ಒಂದು ಚಳುವಳಿ, ವಚನ ಚಳುವಳಿ. ಜಾತಿಯನ್ನು ವಿರೋಧಿಸಿದ ಎಲ್ಲ ಬಗೆಯ ಸಮಾನತೆ, ಸ್ತ್ರೀ ಪುರುಷ ಸಮಾನತೆ, ಶೈಕ್ಷಣಿಕ ಸಮಾನತೆ, ರಾಜಕೀಯ ಸಮಾನತೆ, ಆರ್ಥಿಕ ಸಮಾನತೆ, ಹೀಗೆ ಎಲ್ಲ ಬಗೆಯ ಸಮಾನತೆಯನ್ನೇ ಮೂಲ ಉದ್ದೇಶವನ್ನಾಗಿ ಮಾಡಿಕೊಂಡಂಥ ಈ ವಚನ ಸಾಹಿತ್ಯ ತನ್ನ ಉದ್ದೇಶಗಳನ್ನು, ತನ್ನ ಚಿಂತನೆಗಳನ್ನು ಹಂಚಿಕೊಳ್ಳೋಕೆ ಅದು ಆರಿಸಿಕೊಂಡ ಮಾರ್ಗ ಇದೆಯಲ್ಲ, ಭಾಷಿಕ ಮಾರ್ಗ, ಆ ಮಾರ್ಗ ಕೂಡ ಅತ್ಯಂತ ಸರಳವಾದಂಥ ಮಾರ್ಗ. ಏನು ಸಾಹಿತ್ಯ ಅನ್ನೋದು ಪಂಡಿತರಿಗೆ ಮಾತ್ರ ಮೀಸಲಾಗಿತ್ತು, ಅಂತಹ ಪಂಡಿತರಿಗೆ ಮೀಸಲಾಗಿದ್ದಂತಹ ಸಾಹಿತ್ಯವನ್ನು ಸಾಮಾನ್ಯಾತಿ ಸಾಮಾನ್ಯರಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ, ಸರಳವಾದಂತಹ ಭಾಷೆಯಲ್ಲಿ ಜನರಿಗೆ ಅರ್ಥವಾಗುವಂತೆ, ಯಾವುದೇ ಪದ್ಯ ಸಾಲುಗಳ ಹಂಗು ಇಲ್ಲದೆ, ಯಾವ ಛಂದಸ್ಸಿನ ಹಂಗು ಇಲ್ಲದೆ, ಅಥವಾ ಯಾವ ಅಲಂಕಾರಗಳು ವರ್ಣನೆಗಳು ಯಾವ ಹಂಗು ಇಲ್ಲದೆ, ಬಸವಣ್ಣವರೇ ಏನು ಹೇಳ್ತಾರೆ, ಆನು ಒಲಿದಂತೆ ಹಾಡುವೆ, ನನ್ನಿಷ್ಟ ಬಂದಂಗೆ ನಾನು ಹೇಳ್ತೀನಿ, ನನ್ನ ಅಭಿಪ್ರಾಯಗಳನ್ನು ನಾನು ಹೇಳ್ತಾ ಹೋಗ್ತೀನಿ, ಈ ಬಗೆಯ ಸಾಹಿತ್ಯವನ್ನು ಅಂದರೆ ತಮಗೆ ಅನ್ನಿಸಿದ್ದನ್ನು, ತಮ್ಮ ಅಭಿಪ್ರಾಯಗಳನ್ನು ಸ್ವತಂತ್ರವಾಗಿ ಸರಳ ಭಾಷೆಯಲ್ಲಿ ಹೇಳ್ತಾ ಬಂದರು. ವಚನ ಸಾಹಿತ್ಯದ ಮತ್ತೊಂದು ಬಹಳ ಪ್ರಮುಖವಾದ ಒಂದು ವಿಶೇಷ ಏನಪ್ಪ ಅಂತ ಹೇಳಿದರೆ, ಸ್ತ್ರೀ ಪುರುಷ ಸಮಾನತೆಯನ್ನು ಬಯಸಿದ್ದು. ನೋಡಿ, ಕನ್ನಡ ಸಾಹಿತ್ಯ ಪರಂಪರೆಯನ್ನು ನಾವು ತಗೊಂಡಾಗ ವಚನ ಸಾಹಿತ್ಯದಲ್ಲಿ ಬರುವ ಅಕ್ಕಮಹಾದೇವಿಯನ್ನು ನಾವು ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಅಂತ ಹೇಳಿ ಗುರುತಿಸ್ತೇವೆ. ಅದುವರೆಗೂ ಸ್ತ್ರೀಯರ ಒಂದು ಸಾಹಿತ್ಯ ಸೇವೆಯನ್ನು ನಾವು ಕಾಣೋಕೆ ಸಾಧ್ಯ ಇಲ್ಲ. ಸ್ತ್ರೀ ಪುರುಷ ಸಮಾನತೆಯನ್ನು ಕುರಿತು ಇವತ್ತಿನ ನಾವು ಸ್ತ್ರೀವಾದಿಗಳು ಏನು ಹೇಳ್ತೀವಿ, ಇವತ್ತಿನ ಸ್ತ್ರೀವಾದ ಏನು ಹೇಳುತ್ತೆ, ಹೆಣ್ಣು ಗಂಡು ಅನ್ನೋದು ಕೇವಲ ಜೈವಿಕ ಭಿನ್ನತೆ, ಆ ಜೈವಿಕ ಭಿನ್ನತೆಯನ್ನು ಹೊರತುಪಡಿಸಿ ಹೆಣ್ಣು ಮತ್ತು ಗಂಡುಗಳ ನಡುವೆ ಯಾವುದೇ ಥರದ ಭಿನ್ನತೆ ಇಲ್ಲ, ಅದೊಂದು ಜೈವಿಕ ಭಿನ್ನತೆ ಹೊರತು ಶ್ರೇಣೀಕರಣ ಅಲ್ಲ, ಈ ಹೆಣ್ಣು ಗಂಡುಗಳನ್ನು ಆಧಾರವಾಗಿಟ್ಟುಕೊಂಡು ಹೆಣ್ಣುತನ ಮತ್ತು ಗಂಡುತನ ಅನ್ನುವ ಎರಡು ಶ್ರೇಣೀಕರಣವನ್ನು ಹೊಂದಿರುವಂಥ ಈ ಪಂಗಡವನ್ನು ಮಾಡಿರುವಂಥದ್ದು ನಮ್ಮ ಪುರುಷ ಪ್ರಧಾನ ಸಮಾಜ. ಇದನ್ನು ನಾವು ಹೋಗಲಾಡಿಸಬೇಕು, ಸಮಾನತೆಯನ್ನು ಸಾಧಿಸಬೇಕು ಅಂತ ಇವತ್ತಿನ ಸ್ತ್ರೀವಾದಿಗಳು ಹೇಳ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದೇ ಮಾತನ್ನು 800 ವರ್ಷಗಳ ಹಿಂದೆ ನಮ್ಮ ವಚನ ಸಾಹಿತ್ಯ ಹೇಳಿತ್ತು. ಏನು ಹೇಳುತ್ತೆ ವಚನ ಸಾಹಿತ್ಯದಲ್ಲಿ ಅಂತ ಹೇಳಿದರೆ, ಮೊಲೆ ಮುಡಿ ಮೂಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿವಾತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ. ಅಂದರೆ ಈ ಜೈವಿಕ ಭಿನ್ನತೆ ಮಾತ್ರ ಹೆಣ್ಣು ಗಂಡಿನ ನಡುವೆ ಇದೆ ಹೊರತು ಮತ್ತೆ ಉಳಿದಂತೆ ಯಾವ ಭಿನ್ನತೆಗಳು, ಮೇಲು ಕೀಳು ಅನ್ನುವಂಥ ಭಾವಗಳು ಇಲ್ಲ ಅನ್ನೋದನ್ನು ನಮ್ಮ 12ನೇ ಶತಮಾನದ ವಚನ ಸಾಹಿತ್ಯವೇ ನಮಗೆ ತೋರಿಸ್ಕೊಟ್ಟಿತ್ತು. ಅದರ ಪರಿಣಾಮ, ಆ ಸಮಾನತೆಯನ್ನು ವಚನ ಸಾಹಿತ್ಯ ಬೋಧಿಸಿದ ಪರಿಣಾಮ ಓ ಏನೋ, ಆ
ಸಂದರ್ಭದಲ್ಲಿ ಹಲವಾರು ವಚನಕಾರ್ತಿಯರು ತಮ್ಮ ಮನೋಭಾವವನ್ನು ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಅಭಿಲಾಷೆಗಳನ್ನು ಸಮಾಜವನ್ನು ತಿದ್ದುವ ನೋಟವನ್ನು ಬರವಣಿಗೆಯ ಮೂಲಕ ಅವರು ಹಂಚಿಕೊಳ್ತಾ ಬಂದರು. ಹಾಗೆ ಬಂದವರಲ್ಲಿ ಅಕ್ಕಮಹಾದೇವಿ ಬಹಳ ಪ್ರಮುಖವಾದ ಹೆಸರು. ಅದು ಬಿಟ್ಟರೆ ಗಂಗಾಂಬಿಕೆ, ನೀಲಾಂಬಿಕೆ, ಲಕ್ಷ್ಮವ್ವೆ, ಕಾಳವ್ವೆ, ಸೂಳೆ, ಸಂಕವ್ವ, ಸತ್ಯಕ್ಕ, ಅಮುಗೆ ರಾಯಮ್ಮ, ಅಕ್ಕಮ್ಮ, ಹೀಗೆ ಇವರ ಪಟ್ಟಿ ಬೆಳೀತಾನೇ ಹೋಗುತ್ತೆ. ಇಷ್ಟು ಜನರ ವಚನಕಾರ್ತಿಯರಲ್ಲಿ ಇವತ್ತು ನಮಗೆ ಪರಿಚಯವಾಗಿರೋ ಬಹಳ ಚಿರಪರಿಚಿತವಾದ ಹೆಸರು ಅಕ್ಕಮಹಾದೇವಿ. ಅಕ್ಕಮಹಾದೇವಿ ಅಂದ ತಕ್ಷಣ ಸಾಮಾನ್ಯ ಎಲ್ಲರಿಗೂ ಪರಿಚಯ ಇದೆ. ಆದರೆ ಅಷ್ಟೇ ಒಂದು ಗಟ್ಟಿತನದ ರಚನೆಯನ್ನು, ಅಷ್ಟೇ ಒಂದು ಶ್ರೇಷ್ಠ ರಚನೆಯನ್ನು ಮಾಡಿರುವಂಥ ವಚನಕಾರ್ತಿಯರು ಇನ್ನೂ ಹಲವಾರು ನಮ್ಮಲ್ಲಿದ್ದಾರೆ. ಆ ಹಲವಾರು ವಚನಕಾರ್ತಿಯರಲ್ಲಿ ಅಮುಗೆ ರಾಯಮ್ಮ ಬಹಳ ಪ್ರಮುಖವಾಗಿ ನಮ್ಮ ಕಣ್ಮುಂದೆ ಬರ್ತಾಳೆ. ಆ ಅಮುಗೆ ರಾಯಮ್ಮ 12ನೇ ಶತಮಾನದಲ್ಲಿ ಅಮುಗೆ ದೇವಯ್ಯ ಅನ್ನುವರ ಪತ್ನಿಯಾಗಿದ್ದು ನೇಯ್ಗೆಯ ಕೆಲಸವನ್ನು ಮಾಡಿಕೊಂಡಿದ್ದು ವಚನ ಸಾಹಿತ್ಯದ ಮೂಲಕ ಬಹಳ ನಿಷ್ಠುರವಾಗಿ ಬಹಳ ಖಂಡಿತವಾಗಿ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಆಕೆ ಮಾಡಿದ್ದು ಬಹಳ ಸ್ತುತ್ಯರ ಅಂತ ನಾನಾದರೂ ಅಂದ್ಕೊಳ್ತೀನಿ. ಬಹಳ ಅಂದರೆ ಆ ಹೊತ್ತಿನಲ್ಲಿ ಆಕೆ ಅಷ್ಟು ದಿಟ್ಟವಾಗಿ ಆ ಡಾಂಬಿಕತೆಯನ್ನು ವಿರೋಧಿಸೋದಾಗಲಿ ಅಥವಾ ಅರಿವಿನ ಬಗ್ಗೆ ಹೇಳೋದಾಗಲಿ, ಗುರುವಿನ ಹಂಗೇಕೆ ಅಂತ ಒಂದು ದಿಟ್ಟ ಉತ್ತರವನ್ನು ಕೊಡೋದಾಗಲಿ, ಈ ಮಾತುಗಳಿದೆಯಲ್ಲ, ಇದು ಅಮುಗೆ ರಾಯಮ್ಮನ ಒಂದು ವೈಶಿಷ್ಟ್ಯತೆ ಅಂತ ಹೇಳಿ ನಾವು ಭಾವಿಸ್ಕೊಳ್ತಾ ಹೋಗ್ಬೋದು. ಅಮುಗೆ ರಾಯಮ್ಮ ಹಲವಾರು ವಿಚಾರಗಳ ಬಗ್ಗೆ, ಆಕೆಯ 116 ವಚನಗಳು ನಮಗೆ ಸಿಗ್ತವೆ. ಆ 116 ವಚನಗಳಲ್ಲಿ ಕೆಲವು ವಚನಗಳನ್ನಷ್ಟೇ ನಾನು ಇಲ್ಲಿ ಈ ವೇದಿಕೆಯಲ್ಲಿ ನಾನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅಮುಗೆ ರಾಯಮ್ಮ ಡಾಂಬಿಕತೆಯನ್ನು ಕುರಿತು ಹೇಳಿ. ಡಾಂಬಿಕತೆ ಅಂದರೆ ಮೇಲೊಂದು ಒಳಗೊಂದು ಹೊರಗೊಂದು, ಮೇಲ್ನೋಡಕ್ಕೆ ದೊಡ್ಡ ಶರಣನಂತೆ ರೂಪವನ್ನು ಧರಿಸ್ಕೊಂಡು, ವಿಭೂತಿಯನ್ನು ಧರಿಸ್ಕೊಂಡು, ಬಹಳ ಜ್ಞಾನಿಯಂತೆ ಎಲ್ಲರ ಮುಂದೆ ಓಡಾಡಿಕೊಳ್ಳುವಂಥದ್ದು, ಅಂತರಂಗದಲ್ಲಿ ದುರಾಲೋಚನೆಗಳನ್ನು ಮಾಡ್ತಾ ಇರುವಂಥದ್ದು, ಇದು ಈ ಡಾಂಬಿಕತನ, ಮೋಸತನ, ಮೋಸ ಅನ್ನೋದಿದೆಯಲ್ಲ, ಇದನ್ನು ಆಕೆ ಎಷ್ಟು ಕಟುವಾಗಿ ವಿರೋಧಿಸ್ತಾಳೆ ಅಂದರೆ, ನೀನು ಮೇಲ್ನೋಟಕ್ಕೆ ವಿಭೂತಿ ಧರಿಸ್ಕೊಂಡು ರುದ್ರಾಕ್ಷಿ ಹಾಕ್ಕೊಂಡು ಓಡಾಡಿದ ತಕ್ಷಣ ನೀನು ಭಕ್ತನಾಗೋಕೆ ಸಾಧ್ಯ ಇಲ್ಲ. ಆ ಭಕ್ತಿ ಅನ್ನೋದು ಅಂತರಂಗದಲ್ಲಿ ಹುಟ್ಟಬೇಕೆ ಹೊರತು ಮೇಲೆ ರೂಪದಲ್ಲಿ ಅದು ಬರೋಕೆ ಸಾಧ್ಯ ಇಲ್ಲ. ನೀನು ಆ ರೀತಿ ಒಂದು ಭಕ್ತಿಯ ಪ್ರಕಟವನ್ನು ಮಾಡೋಕ್ಕೆ ಹೊರಟ್ರೆ ಹೇಗಿರುತ್ತೆ ಅನ್ನೋದನ್ನು ಅಮುಗೆ ರಾಯಮ್ಮ ತನ್ನ ವಚನದಲ್ಲಿ ಬಹಳ ಸ್ಪಷ್ಟವಾಗಿ, ಬಹಳ ಸುಂದರವಾಗಿ ಆಕೆ ಹೇಳ್ತಾಳೆ ನೋಡಿ. ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ, ಆಡಿನ ಮರಿ ಆನೆಯಾಗಬಲ್ಲದೆ, ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲುದೆ, ಅರಿವು ಆಚಾರ ಸಮ್ಯಕ್ ಜ್ಞಾನವರಿಯದೆ, ನಾಮವ ಹೊತ್ತು ಕೊಂಡು ತಿರುಗುವ ಗಾವಿಲರ ಮುಖ ನೋಡಲಾಗದು ಅಮುಗೇಶ್ವರ. ಅಮುಗೇಶ್ವರ ಅನ್ನೋದು ಅಮುಗೆ ರಾಯಮ್ಮನ ಒಂದು ಅಂಕಿತ ನಾಮ. ಆಕೆ ಹೇಳ್ತಾಳೆ, ನೀವು ಮೇಲ್ನೋಟಕ್ಕೆ ಏನೇ ಅಲಂಕಾರವನ್ನು ಮಾಡ್ಕೊಳ್ಳಿ, ಏನೇ ಭಕ್ತಿಯ ರೂಪವನ್ನು ತೋರಿಸಿ, ಆದರೆ ಯಾವತ್ತಿದ್ರೂ ಕಾಗೆ ಕಾಗೆನೆ, ಕೋಗಿಲೆ ಕೋಗಿಲೆನೆ. ಅಂತರಂಗದಲ್ಲಿ ಭಕ್ತಿ ಇಲ್ಲದೆ ನೀನು ಅಲಂಕಾರ ಮಾಡ್ಕೊಂಡ ತಕ್ಷಣ ಕಾಗೆ ಹೆಂಗೆ ಕೋಗಿಲೆ ಆಗಲ್ವೋ ಹಾಗೆ ನೀನು ಯಾವತ್ತೂ ಭಕ್ತ ಜ್ಞಾನಿ ಆಗೋಕ್ಕೆ ಸಾಧ್ಯ ಇಲ್ಲ, ಆಡಿನ ಮರಿ ಆನೆ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿನ್ನ ಮನದೊಳಗೆ, ನಿನ್ನೊಳಗೆ ಅರಿವು ಆಚಾರ ಸಮ್ಯಕ್ ಜ್ಞಾನಗಳು ಉದಿಸದ ಹೊರತು, ಅವುಗಳು ನಿನ್ನೊಳಗೆ ಮೂಡದ ಹೊರತು, ನೀನು ನಾಮ ಬಳ್ಕೊಂಡು ತಿರುಗಿದ್ರೆ ನೀನು ಭಕ್ತ ಅನ್ನಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗೆ ಇನ್ನೊಂದು ವಚನದಲ್ಲಿ ಬಹಳ ಸುಂದರವಾದ ವಚನ ಇದು ನೋಡಿ. ಇದನ್ನು ಇಂಥ ಜನರನ್ನು ನಮ್ಮ ಸುತ್ತಮುತ್ತ ನಾವು ನೋಡ್ತಾನೇ ಇರ್ತೀವಿ, ದಿನನಿತ್ಯ ನೋಡ್ತೀವಿ. ಏನಪ್ಪ ಇವರು ಇಷ್ಟು ಚೆನ್ನಾಗಿ ಮಾತಾಡ್ತಾರೆ, ಆದರೆ ಈ ಒಂದು ಗುಣವನ್ನು ಹೊಂದಿದಾರಾ ಅನ್ನುವಷ್ಟು ನಮ್ಗೆ ಆಶ್ಚರ್ಯ ಆಗುತ್ತೆ. ಆ ಥರದ ವ್ಯಕ್ತಿಗಳನ್ನು ಕುರಿತು ಏನು ಹೇಳ್ತಾಳ ಅಮುಗೆ ರಾಯಮ್ಮ ಅಂತ ಹೇಳಿದ್ರೆ, ಕನ್ನವನಿಕ್ಕುವ ಕಳ್ಳನು ಕಳ್ಳನೆಂದು ಉಸಿರುವನೆ, ಕನ್ನವನಿಕ್ಕುವ ಕಳ್ಳನು ಕಳ್ಳನೆಂದು ಉಸುರುವನೆ, ಅನ್ಯರ ಕೂಡೆ ಬಣ್ಣ ಬಚ್ಚಣಿಗೆಯ ಮಾತಾಡುವ, ಅಣ್ಣ ಅಪ್ಪ ಎಂಬ ಕುನ್ನಿಗಳ ಮೆಚ್ಚುವನೇ ಅಮುಗೇಶ್ವರ. ನೋಡಿ, ಕಳ್ಳ ಯಾವತ್ತೂ ನಾನು ಕಳ್ಳ ಅಂತ ಹೇಳ್ಕೊಂಡು ತಿರುಗಲ್ಲ, ನಾನು ಕಳ್ಳ ನಾನು ಕದ್ಬಿಟ್ಟೆ ಅಂತ ಹೇಳಲ್ಲ. ಹಾಗೆ ಅಂತರಂಗದಲ್ಲಿ ಕುಯುಕ್ತಿಯನ್ನು ಇಟ್ಕೊಂಡು, ಅಂತರಂಗದಲ್ಲಿ ಮೋಸವನ್ನು ಇಟ್ಕೊಂಡು ನಾನು ನಿನಗೆ ಮೋಸ ಮಾಡ್ತೀನಿ ಅಂತ ಹೇಳಿ ಯಾರೂ ಮೋಸ ಮಾಡೋಕ್ಕೆ ಹೋಗಲ್ಲ.
ಆತ ನಯವಾಗಿ ಮಾತಾಡ್ತಾ ನಯವಂಚಕ ಅನ್ನೋ ಒಂದು ಪದ ಇಲ್ಲಿ ಬಹಳ ಬಹಳ ಸಾರ್ಥಕವಾಗಿ ಇಲ್ಲಿ ಬಳಕೆ ಆಗುತ್ತೆ. ಗೋಮುಖ ವ್ಯಾಘ್ರ ನಯವಂಚಕ ಅನ್ನೋ ಪದವನ್ನು ನಾವಿಲ್ಲಿ ಬಳಸಬಹುದು. ಇಂಥವರು ಅವ್ವ ಅಣ್ಣ ಅಪ್ಪ ಅಂತ ಹೇಳಿ ಬಿಸಿ ಅಂದರೆ ತುಂಬ ಸುಂದರವಾದ ಮಾತುಗಳನ್ನು ಆಡ್ತಾಳೆ. ಅಯ್ಯೋ ಇವ್ರೇನು ನೀನೇನಪ್ಪ ನಮಗಿಷ್ಟು ಆತ್ಮೀಯರಾಗಿದ್ದಾರೆ ಅಂತ ನಾವು ಅಂದುಕೊಂಡಾಗಲೇ ಅವರು ನಮಗೆ ಮೋಸ ಮಾಡೋದು ಸಹಜ. ಇಂಥ ವ್ಯಕ್ತಿಗಳನ್ನು ಆ ಪರಮಾತ್ಮ ಯಾವತ್ತೂ ಮೆಚ್ಚೋದಿಲ್ಲ. ಅಂತರಂಗ ಬಹಿರಂಗ ಎರಡೂ ಶುದ್ಧವಾಗಿರಬೇಕು. ಆ ಎರಡರ ಶುದ್ಧತೆಯೇ ಶಿವನನ್ನು ಮೆಚ್ಚಿಸುವ ದಾರಿ. ಇದು ವಚನಕಾರರ ಒಂದು ಒಟ್ಟು ಸಾರ ಅಂತ ಕೂಡ ಹೇಳ್ಬೋದು. ಅಂತರಂಗ ಶುದ್ಧಿ ಬಹಳ ಮುಖ್ಯವಾದದ್ದು ವಚನ ಸಾಹಿತ್ಯದಲ್ಲಿ. ಇದನ್ನು ಅಮುಗೆ ರಾಯಮ್ಮ ಅಲ್ಲ, ಬಸವಣ್ಣನಾದಿಯಾಗಿ ಅಲ್ಲಮ್ಮ ಪ್ರಭು ಆದಿಯಾಗಿ ಇಡೀ ವಚನ ಸಾಹಿತ್ಯ ಹೇಳೋದು ಇದನ್ನೇ. ಅಂತರಂಗ ಶುದ್ಧಿ ಅಂತರಂಗ ಶುದ್ಧಿಯಾಗಿರಬೇಕು. ಅಂತರಂಗ ಶುದ್ಧಿಯೇ ಪರಮಾತ್ಮನನ್ನು ಮೆಚ್ಚಿಸುವಂಥ ಒಂದು ಮಾರ್ಗ. ಅದನ್ನು ಬಿಟ್ಟು ಅಂತರಂಗದಲ್ಲಿ ಅನ್ಯ ಭಾವನೆಗಳನ್ನು ಹೊಂದಿದ್ದು ಮೇಲೆ ನೀನು ಯಾವ ಥರದ ನಡವಳಿಕೆಯನ್ನು ಹೊಂದಿದ್ರೂ ಅದು ಶಿವನನ್ನು ಮೆಚ್ಚಿಸೋದಿಲ್ಲ ಅಂತ ಹೇಳೋದು ಅಮುಗೇರಾಯಮ್ಮನ ಈ ವಚನದ ಸಾರ. ಇನ್ನೊಂದು ಸಂದರ್ಭದಲ್ಲಿ ಆಕೆ ಹೇಳ್ತಾಳೆ, ಏನು ಹೇಳ್ತಾಳೆ, ಯಾರಿಗೆ ಏನು ಇದ್ದರೆ ಲಕ್ಷಣವೋ ಅದಿದ್ರೇ ಲಕ್ಷಣ ಅಂತ. ಯಾರಿಗೇನು ಬೇಕೋ ಅದಿರಬೇಕು ಅಂತ. ಯಾರಿಗೇನು ಬೇಕು ಅಂದರೆ ಮೂಗಿರೋನಿಗೆ ಸುಂದರವಾಗಿರೋನಿಗೆ ಕನ್ನಡಿ ತೋರಿಸಿದ್ರೆ ಹಾಂ ಕನ್ನಡಿ ನೋಡಿ ಆತ ಖುಷಿ ಪಡ್ತಾನೆ. ಕೈ ಇರೋನಿಗೆ ಆಯ್ತು ಕುದುರೆ ಓಡಿಸಪ್ಪ ಅಂದರೆ ಕೈ ಇದೆ ಕುದುರೆಯನ್ನು ಹಿಡಿಬಲ್ಲ ಕುದುರೆಯನ್ನು ಓಡಿಸ್ತಾನೆ. ಕಾಲಿರೋನು ಏಣಿ ಹತ್ತುತ್ತಾನೆ. ಈ ಎಲ್ಲ ಇದ್ದರೆ ಮಾತ್ರ ಅವುಗಳ ಉಪಯೋಗ. ಮೂಗಿಲ್ಲ ಅಲಂಕಾರ ಇಲ್ಲ ಕುರೂಪವಾಗಿರೋನಿಗೆ ಕನ್ನಡಿ ದುಃಖವನ್ನು ಉಂಟು ಮಾಡುತ್ತೆ ಹೊರತು ಸಂತೋಷವನ್ನು ಉಂಟು ಮಾಡಲ್ಲ. ಹಂಗೆ ಅದನ್ನು ಈಕೆ ಎಷ್ಟು ಚೆನ್ನಾಗಿ ಹೇಳ್ದ ಅಮುಗಿರಾಯಮ್ಮ ಹೇಳೋ ಮಾತು ನೋಡಿ. ಮೂಗಿಲ್ಲದವಂಗೆ ಕನ್ನಡಿಯ ತೋರಲೇಕೆ, ಕೈ ಇಲ್ಲದವಂಗೆ ಕುದುರೆಯ ನೇರಲೇಕೆ, ಕಾಲಿಲ್ಲದವಂಗೆ ನಿಚ್ಚಣಿಗೆಯ ನೇರಲೇಕೆ, ಭಕ್ತಿ ಜ್ಞಾನ ವೈರಾಗ್ಯ ಇಲ್ಲದವಂಗೆ ಇಷ್ಟಲಿಂಗವೇಕೆ. ಮನಸ್ಸಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳು ಇಲ್ಲದವನಿಗೆ ಇಷ್ಟಲಿಂಗ ಯಾಕೆ? ಇಷ್ಟಲಿಂಗ ಧರಿಸ್ಕೊಂಡ್ರೆ ಏನು ನೋಡಿ, ಭಕ್ತಿ ದೇವರು ಅನ್ನೋದು ದಯೆ ಅನ್ನೋದು ಕೂಡ ವಚನ ಸಾಹಿತ್ಯದಲ್ಲಿ ವಿಭಿನ್ನವಾದ ವ್ಯಾಖ್ಯಾನವನ್ನು ಪಡ್ಕೊಳ್ಳುತ್ತೆ, ಅರ್ಥವನ್ನು ಪಡ್ಕೊಳ್ಳುತ್ತೆ. ಅದುವರೆಗೆ ಏನು ನಾವು ಭಕ್ತಿ ಅಂದ್ಕೊಂಡಿದ್ವೋ, ಅದುವರೆಗೆ ಏನು ಧರ್ಮ ಅಂದ್ಕೊಂಡಿದ್ವೋ, ಅದು ವಚನ ಸಾಹಿತ್ಯದಲ್ಲಿ ವಿಭಿನ್ನವಾದ ಒಂದು ಆಯಾಮದಲ್ಲಿ ಬಳಕೆ ಆಗುತ್ತೆ. ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ. ದಯೆ ಇದ್ದರೆ ಅದು ಧರ್ಮ. ದೇವನ್ಯಾರು ಅನ್ನೋದು ಅಲ್ಲಮ್ಮ ಪ್ರಭು ಅಂದ್ಕೊಂಡು ಬಹಳ ಸುಲಭವಾಗಿ ಹೇಳಿದೆ. ಯಾರು ದೇವರು? ಕಾಪಾಡುವ, ಪೊರೆಯುವ, ನಿನ್ನನ್ನು ರಕ್ಷಿಸುವ ಗುಣ ಇರುವವನೇ ದೇವರು. ಅದು ಲಿಂಗನಾದರೂ ಆಗಿರಬಹುದು, ಯಾರು ಬೇಕಾದರೂ ಆಗಿರಬಹುದು, ನಿನ್ನಲ್ಲಿ. ಅದಕ್ಕೆ ಆತ ಹೇಳ್ತಾನೆ, ನೀ ದೇವನೆಂಬರೇ ನೀ ದೇವನಲ್ಲ ಕಾಣ ನಾ ದೇವ. ಹಸಿದು ಬಂದವರಿಗೆ ತುತ್ತು ಓಗರವ ನಿಕ್ಕುವೆ, ಬಾಯಾರಿ ಬಂದವರಿಗೆ ಉದಕ ಗುಟುಕು ಉದಕವ ನೀವುವೆ. ನೀ ದೇವನಲ್ಲ ಕಾಣ ನಾ ದೇವನೇ ದೇವನು ಅಂತ ಹೇಳಿ ಅಲ್ಲಮ್ಮ ಪ್ರಭು ಹೇಳ್ತಾನೆ. ಅಂದರೆ ದೇವರು ಅಂದರೆ ಯಾರು? ವಚನಕಾರರ ಪ್ರಕಾರ ಅಂದರೆ ದೇವರು ಅಂದರೆ ಅದು ಕಾಪಾಡುವ ಗುಣ, ಮಾನವೀಯತೆ, ಅಂತಃಕರಣ. ಭಕ್ತಿ ಅಂದರೆ ಏನು? ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಭಕ್ತಿ ಅನ್ನೋದು ದೇವರನ್ನು ಪೂಜಿಸೋದಲ್ಲ, ಅಲಂಕಾರ ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸ್ಕೊಂಡು ದೇವರ ಮುಂದೆ ಕೂತು ಸುಮ್ಮನೆ ಧ್ಯಾನವನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ, ಅಂತರಂಗದಲ್ಲಿ ಭಕ್ತಿ ಇಲ್ಲದೆ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಮ್ಮ ಪ್ರಭು ಹೇಳುವಾಗ ಮಠದೊಳಗಣ ಬೆಕ್ಕು ಪುಟ ನೆಗೆದಂತಾಯಿತು ಕಾಣ. ವ್ಯರ್ಥ ಅದು. ಎಷ್ಟು ಮಾಡಿದ್ರೂ ಬೆಕ್ಕು ಬೆಕ್ಕೆ, ಅದು ಮಠದಲ್ಲಿದ್ದರೂ ಬೆಕ್ಕೆ ಎಲ್ಲಿದ್ದರೂ ಬೆಕ್ಕೆ, ಅದು ಭಕ್ತಿಯಲ್ಲ. ಭಕ್ತಿ ಅಂತ ಹೇಳಿದ್ರೆ ಬಸವಣ್ಣನವ್ರ ಪ್ರಕಾರ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ಮನ ಮನ ಬೆರೆತಾಗ ತನು ಕರಗಬೇಕು, ಕಂಡಾಗ ಕಣ್ಣೀರು ಸುರಿಯಬೇಕು, ಸ್ಪರ್ಶದಲ್ಲಿ ಪುಳಕಂಗಳು ಹೊಮ್ಮಬೇಕು. ಅಂದರೆ ಮನಸ್ಸು ಮನಸ್ಸು ಬೆರೆತಾಗ ದೇಹ ರೋಮಾಂಚನ, ಅಂದರೆ ಆತ್ಮೀಯತೆ ನಮ್ಮಿಬ್ಬರ ನಡುವೆ, ಮನುಷ್ಯ ಮನುಷ್ಯರ ನಡುವೆ ಆತ್ಮೀಯತೆ ಇರಬೇಕು, ಸಂಬಂಧದಲ್ಲಿ ಸಂತೋಷ ಇರಬೇಕು, ಮಾತಿನಲ್ಲಿ ಆರ್ದ್ರತೆ ಇರಬೇಕು, ಅಂತಃಕರಣ ಇರಬೇಕು, ಕರುಣೆ ಇರಬೇಕು. ಇದೇ ಭಕ್ತಿಯ ಚಿಹ್ನೆ, ಇದೇ ಶಿವನನ್ನು ಮೆಚ್ಚಿಸುವ ಮಾರ್ಗ. ಈ ಮಾನವೀಯತೆ, ಈ ಅಂತಃಕರಣಗಳು ಇಲ್ಲದೆ ಭಕ್ತಿಯನ್ನು ಮಾಡಿದ್ರೆ ಆ ಭಕ್ತಿ, ಅಲ್ಲಮ್ಮ ಪ್ರಭು ಹೇಳಿದ್ನಲ್ಲ, ಮಠದೊಳಗಣ ಬೆಕ್ಕು ಪುಟ ನೆಗೆದಂತಾಯಿತು ಕಾರಣ, ಗಾಣದೆತ್ತು ಸುತ್ತಿ ಸುತ್ತಿ ಬಂದಂತೆ, ವ್ಯರ್ಥವಾದ ಭಕ್ತಿ. ದೇವತೆ ದೇವ ಅಂದರೆ ಪೊರೆಯುವ ಗುಣವುಳ್ಳವನು, ಭಕ್ತಿ ಅಂದರೆ ಮನುಷ್ಯ ಧರ್ಮವನ್ನು ಮಾನವೀಯತೆಯನ್ನು ಹೊಂದಿರುವಂಥದ್ದು ಭಕ್ತಿ. ಹಾಗೆ ಧರ್ಮ ಅಂದರೆ ದಯೆ, ಕೈಲಾಸ ಅಂತ ಹೇಳಿದ್ರೆ ಕಾಯಕ. ಇದು ವಚನ ಸಾಹಿತ್ಯದ ಒಟ್ಟು ಸಾರ. ಇವುಗಳಿಲ್ಲದವನು, ಈ ಜ್ಞಾನವನ್ನು ಅರಿಯದವನು, ಭಕ್ತಿ ಮತ್ತು ಜ್ಞಾನ ದಯೆ ಧರ್ಮ ಇವುಗಳನ್ನು ಇಲ್ಲದವನು ಏನೇ ಮಾಡಿದ್ರೂ ಶಿವನನ್ನು ಮೆಚ್ಚಿಸೋಕೆ ಸಾಧ್ಯ ಇಲ್ಲ, ಅದು ವ್ಯರ್ಥ. ಮೂಗಿಲ್ಲದವನಿಗೆ, ಕುರೂಪನಾದವನಿಗೆ ಕನ್ನಡಿ ಕೊಟ್ಟರೆ ಅದು ವ್ಯರ್ಥ.
ಕನ್ನಡಿಯನ್ನ ನೋಡಿ ಆತ ಸಂತೋಷ ಪಡಲಾರ ಕೈ ಇಲ್ಲದವನಿಗೆ ಕುದುರೆ ಕೊಟ್ಟು ಓಡಿಸಂದ್ರೆ ಕುದುರೆಯನ್ನ ಹಿಡಿಯಲಾರ ಹಾಗೆ ಆ ಕುರೂಪನಾದವನಿಗೆ ಕನ್ನಡಿ ಹೇಗೆ ವ್ಯರ್ಥವೋ ಕೈ ಇಲ್ಲದವನಿಗೆ ಕುದುರೆ ಹೇಗೆ ವ್ಯರ್ಥವೋ ಕಾಲಿಲ್ಲದವನಿಗೆ ಏಣಿ ಹೇಗೆ ವ್ಯರ್ಥವೋ ಅದೇ ಬಗೆಯಲ್ಲಿ ಜ್ಞಾನ ಭಕ್ತಿ ಇಲ್ಲದವನಿಗೆ ದೇಹದಲ್ಲಿ ಲಿಂಗವನ್ನ ಕಟ್ಟಿಕೊಂಡಿದ್ರೆ ಲಿಂಗವನ್ನ ಧರಿಸಿಕೊಂಡಿದ್ರೆ ಅದು ಕೂಡ ವ್ಯರ್ಥ ಇದು ಒಮ್ಮಿಗೆ ರಾಯಮ್ಮನ ವಿಶಿಷ್ಟತೆ ಅಂತ ಹೇಳಿ ಅಂತರಂಗದಲ್ಲಿ ಜ್ಞಾನ ಇಲ್ಲದಿದ್ರೆ ಅರಿವು ಇಲ್ಲದಿದ್ರೆ ಅರಿವು ನಿನ್ನೊಳಗೆ ಮೂಡದಿದ್ರೆ ನೀನು ಯಾವ ಅಲಂಕಾರವನ್ನ ಮಾಡ್ಕೊಂಡ್ರು ಅದು ವ್ಯರ್ಥ ಇನ್ನು ಇವತ್ತು ನಾವು ನೋಡ್ತೇವೆ ಬಹಳ ಜನ ನಮ್ಮ ಮುಂದೆ ದೊಡ್ಡ ದೊಡ್ಡ ಜ್ಞಾನಿಗಳಂತೆ ದೊಡ್ಡ ದೊಡ್ಡ ಮಹಾ ವೇದಾವಿಗಳಂತೆ ಮಾತಾಡೋದನ್ನು ನೋಡಿದಾಗ ಮಾತು ಅಷ್ಟೇ ಮಾತಿನಲ್ಲಿ ಹುರುಳಿದೆ ಇಲ್ಲ ಅನ್ನೋದನ್ನು ಯೋಚನೆ ಮಾಡದೆ ಮಾತಾಡೋದನ್ನು ನೋಡಿದಾಗ ಈ ಅಮುಗಿರಾಯಮ್ಮನ ಈ ಪದ್ಯ ನೆನಪಾಗುತ್ತೆ ಏನು ನೋಡಿ ಮುಂಡದಲ್ಲಿ ತಿರುಗುವವರು ಕೋಟ್ಯಾನುಕೋಟಿ ಮುಂಡದಲ್ಲಿ ತಿರುಗುವವರು ಕೋಟ್ಯಾನುಕೋಟಿ ತಲೆಯಲ್ಲಿ ತಿರುಗುವವನಾರನೂ ಕಾಣೆ ಅಂಗದಲ್ಲಿಪ್ಪ ಮಲಿನವ ಕಳೆವವರು ಕೋಟ್ಯಾನುಕೋಟಿ ಮನದಲ್ಲಿಪ್ಪ ಮಲಿನವ ಕಳೆವವನಾರನೂ ಕಾಣೆ ಮುಗೇಶ್ವರ ದೇಹದಲ್ಲಿರೋ ಕೊಳೆ ತೆಗಿತಾರೆ ಸ್ನಾನ ಮಾಡ್ತಾರೆ ಮಡಿ ಮಾಡಿಕೊಡ್ತಾರೆ ಆದರೆ ಅಂತರಂಗದ ಮಡಿ ಸೋಮೇಶ್ವರ ಶತಕದ ಒಂದು ಸಾಲಿಲಿ ನೆನಪಾಗುತ್ತೆ ಅಲ್ಲಿ ಸೋಮೇಶ್ವರ ಶತಕದಲ್ಲಿ ಏನು ಹೇಳ್ತಾರಂದರೆ ಒಡಲೊಳಗಣ ಪಂಕ ಒಡಲೊಳಗೆ ಪಂಕವ ತುಂಬಿಕೊಂಡು ಕೆಸರು ತುಂಬಿಕೊಂಡು ಸ್ನಾನವನ್ನು ಮಾಡಿದರೆ ಶುಚಿಯಾಗೋದಿಲ್ಲ ಹಾಗೆ ಬೇವಿನ ಕುಡಿಯನ್ನು ಬೆಲ್ಲದ ಗುಡಪಾಕದೊಳು ಅಂದರೆ ಬೆಲ್ಲದ ಪಾಕದಲ್ಲಿ ಅದ್ದಿದಾಕ್ಷಣ ಬೇವು ತನ್ನ ಸ್ವಾದವನ್ನು ಬಿಡೋದಿಲ್ಲ ಹಾಗೆ ಅಂತರಂಗದಲ್ಲಿ ಶುದ್ಧಿಯಾಗದೆ ಮೇಲೆ ದೈಹಿಕ ಶುದ್ಧಿಯನ್ನು ಹೊಂದಿದ್ರೆ ಅದು ಪ್ರಯೋಜನ ಇಲ್ಲ ಅದು ಶುದ್ಧವಾಗೋದಿಲ್ಲ ಸಾಧ್ಯ ಇಲ್ಲ ಅನ್ನೋದನ್ನು ನಾವಿವತ್ತು ನೋಡ್ತಾ ಇರೋದೇನು ಅಂದರೆ ಎಲ್ಲ ದೈಹಿಕ ಶುದ್ಧತೆಯನ್ನು ನೋಡ್ತಾ ಇದ್ದೀವಿ ಮೇಲ್ನೋಟಕ್ಕೆ ಎಲ್ಲರೂ ಶುದ್ಧರು ಎಲ್ಲರೂ ಒಳ್ಳೆಯವರು ಆದರೆ ಮತ್ತೆ ಅದೇ ಹಿಂದಿನಲ್ಲಿ ಮುಂಚೆ ಹೇಳಿದ ವಚನದಂತೆ ಈ ಒಳ್ಳೆಯವರಲ್ಲಿ ಯಾರು ಗೋಮುಖ ವ್ಯಾಘ್ರ ಯಾರು ನಿಜವಾಗಿ ಉತ್ತಮನಾದವನು ಇದನ್ನು ಅರ್ಥ ಮಾಡಿಕೊಳ್ಳೋದೇ ಇವತ್ತಿನ ಸಂದರ್ಭದಲ್ಲಿ ಒಂದು ದೊಡ್ಡ ಸವಾಲಾಗಿರೋದು ನಮ್ಮೆಲ್ಲರ ದುರಂತ ಅಂತ ಕೂಡ ಹೇಳ್ಬೋದು ಮತ್ತು ಅಮುಗೆ ರಾಯಮ್ಮನ ಮತ್ತೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಆಕೆ ಲಿಂಗವನ್ನು ಅರಿವಿನ ಸ್ವರೂಪದಲ್ಲಿ ಭಾವಿಸ್ತಾಳೆ ಅರಿವೇ ಜ್ಞಾನ ಸ್ವರೂಪಿ ಲಿಂಗ ಅರಿವು ಅನ್ನೋದೇನಿದೆ ಅರಿವೇ ಗುರು ಅಲ್ಲಮಪ್ರಭು ಹೇಳಿದಂತೆ ಅರಿವೇ ಗುರು ಆ ಅರಿವನ್ನು ಹೊಂದಿದವನು ಲಿಂಗವನ್ನು ಕಾಣಬಹುದು ಅಥವಾ ಲಿಂಗವನ್ನು ತನ್ನೊಳಗೆ ತಾನೇ ಲಿಂಗವಾಗಬಹುದು ಅರಿವನ್ನು ಹೊಂದಿದವನು ತಾನೇ ಪರಮಾತ್ಮನಾಗಬಹುದು ಅದೇ ಮುಖ್ಯ ಅದೇ ಲಿಂಗದ ಸ್ವರೂಪ ಅನ್ನುವಂತಹ ಭಾವವನ್ನು ಹೊಂದಿದ ಆಕೆ ಈಕೆ ಗುರುವನ್ನು ಲಿಂಗವನ್ನು ಜಂಗಮವನ್ನು ಎಲ್ಲವನ್ನ ನಿರಾಕರಿಸಿ ಅರಿವಿಗೆ ಶ್ರೇಷ್ಠ ಸ್ಥಾನವನ್ನು ಕೊಟ್ಟಂಥವಳು ಮುಂಡದಲ್ಲಿ ತಿರುಗುವವನಾರನೂ ತಿರುಗುವವರು ಕೋಟ್ಯಾನುಕೋಟಿ ತಲೆಯಲ್ಲಿ ತಿರುಗುವವರ ನಾರನೂ ಕಾಣೆ ಅಂಗದಲ್ಲಿಪ್ಪ ಮಲಿವನವ ಕಳೆವವರು ಕೋಟ್ಯಾನುಕೋಟಿ ಮನದಲ್ಲಿಪ್ಪ ಮಲಿನವ ಕಳೆವವ ಆರನೂ ಕಾಣೆ ಅಂದರೆ ದೇಹವನ್ನು ಶುದ್ಧಿ ಮಾಡಿಕೊಳ್ತಾರೆ ಮನಶುದ್ಧಿಯನ್ನು ಮಾಡಿಕೊಳ್ಳೋರು ಯಾರನ್ನೂ ನಾನು ಕಾಣೆ ಹಾಗೆ ಮುಂಡದಲ್ಲಿ ನಡೆಯುವವರು ದೇಹದಲ್ಲಿ ನಡೆಯುವವರು ದೇಹದಲ್ಲಿ ಸಂಚರಿಸುವವರು ಬಹಳ ಜನ ಆದರೆ ತಲೆಯಲ್ಲಿ ಚಿಂತನೆಗಳಲ್ಲಿ ಯೋಚನೆಗಳಲ್ಲಿ ಅರಿವಿನಲ್ಲಿ ಸಂಚರಿಸುವವರು ಬಹಳ ಕಡಿಮೆ ಯಾರೂ ಇಲ್ಲವೇ ಇಲ್ಲ ಅನ್ನುವಂಥ ಮಾತನ್ನು ಈಕೆ ಹೇಳ್ತಾಳೆ ಆದರೆ ಈ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಅಂತರಂಗ ಶುದ್ಧಿ ನಾನು ಆರಂಭದಲ್ಲೇ ಹೇಳುವಂಗೆ ವಚನ ಇಡೀ ವಚನ ಸಾಹಿತ್ಯ ಹೇಳೋದು ಅಂತರಂಗ ಶುದ್ಧಿ ಆ ಅಂತರಂಗ ಶುದ್ಧಿ ಇಲ್ಲದೆ ಮೇಲೆ ನೀನು ಏನೇ ಶುದ್ಧಿಯನ್ನು ಮಾಡಿಕೊಂಡ್ರು ಅದು ವ್ಯರ್ಥ ಸೋಮೇಶ್ವರ ಶತಕದ ಒಂದು ಮಾತು ಇಲ್ಲಿ ನೆನಪಾಗುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಒಡಲೊಳಗೆ ಪಂಕವ ತುಂಬಿಕೊಂಡು ಸ್ನಾನವನ್ನು ಮಾಡಿದರೆ ಶುಚಿಯಪ್ಪುದೇ ಮಲಿನ ಮಿಂದರೆ ಶುಚಿಯಪ್ಪುದೇ ಹಾಗೆ ಬೇವಿನ ಚಿಗುರನ್ನು ಗುಡಪಾಕದಲ್ಲದ್ದಿಟ್ಟರೆ ಅದು ತನ್ನ ಸ್ವಾದವ ಬಿಡಬಲ್ಲಬಹುದೇ ಏನು ಮಾಡಿದ್ರೂ ಅದರ ಬೇವಿನ ರುಚಿ ಹೋಗೋದಿಲ್ಲ ಹಾಗೆ ಅಂತರಂಗದಲ್ಲಿ ಶುದ್ಧತೆಯನ್ನು ಉತ್ತಮ ಗುಣಗಳನ್ನು ಹೊಂದಿದೇ ಇರುವಂಥವನು ಮೇಲ್ನೋಟಕ್ಕೆ ಯಾವ ಶುದ್ಧತೆಯನ್ನು ಶುಚಿಯನ್ನು ಅಲಂಕಾರವನ್ನು ಮಾಡಿಕೊಂಡು ತಿರುಗಿದ್ರೂ ಆತ ಉತ್ತಮನಾಗೋಕ್ಕೆ ಸಾಧ್ಯ ಇಲ್ಲ ದುರಂತ ಅಂದರೆ ಏನು ಅಂತ ಹೇಳಿದರೆ ಇವತ್ತು ನಮ್ಮ ಸುತ್ತ ಇರೋರು ಅಂತರಂಗ ಶುದ್ಧಿಯನ್ನು ಹೊಂದಿರೋರಿಗಿಂತ ಹೆಚ್ಚಾಗಿ ಮೇಲ್ನೋಟದ ಒಂದು ಅಲಂಕಾರಿಕ ಭಾವವನ್ನು ಹೊಂದಿರೋರೇ ಹೆಚ್ಚು ಈ ಅಲಂಕಾರಿಕ ಭಾವವನ್ನು ಹೊಂದಿರುವ ಈ ಜನರ ನಡುವೆ ಅಮುಗೆ ರಾಯಮ್ಮನ ಈ ವಚನಗಳು ಬಹಳ ನಮಗೊಂದು ಬಗೆಯ ಎಚ್ಚರಿಕೆಯನ್ನು ಕೊಡ್ತಾವೆ ನೋಡಪ್ಪ ಜೋಪಾನ
ಕಳ್ಳನಿಕ್ಕುವ ಕಳ್ಳವನಿಕ್ಕುವ ಕಳ್ಳನು ಕಳ್ಳನೆನುವನೆ ಕಳ್ಳ ನಾನು ಕಳ್ಳ ಅಂತ ಹೇಳ್ಕೊಳ್ಳಲ್ಲ ಹಾಗೆ ಅಪ್ಪ ಅಣ್ಣ ಅಂತ ಮಾತಾಡುವವರೆಲ್ಲರೂ ಒಳ್ಳೆಯವರಾಗಿರಲ್ಲ ಹುಷಾರಾಗಿ ವ್ಯವಹಾರವನ್ನು ಮಾಡು ನೀನು ಶುದ್ಧತೆಯನ್ನು ಹೊಂದು ನೀನು ಅರಿವನ್ನು ಹೊಂದು ನೀನು ಜ್ಞಾನವನ್ನು ಹೊಂದು ಈ ಬಗೆಯಾಗಿ ಹೇಳ್ತಾ ಡಾಂಬಿಕತೆಯನ್ನು ಮೋಸವನ್ನು ಬಿಟ್ಬಿಡು ಮೇಲ್ನೋಟದ ಒಂದು ಸೌಂದರ್ಯವನ್ನು ಮೆಚ್ಚಿ ನೀನು ಶಿವನನ್ನು ಒಲಿಸ್ಕೊಳ್ತೀನಿ ಅನ್ನುವ ಭಾವವನ್ನು ಬಿಟ್ಬಿಡು ಯಾವತ್ತೂ ಆ ಮೇಲ್ನೋಟದ ಆ ದೈಹಿಕ ಅಲಂಕಾರದಿಂದ ಪರಮಾತ್ಮನನ್ನು ಒಲಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತರಂಗದಲ್ಲಿ ಶುಚಿಯಾಗಿದ್ದು ಅಂತರಂಗದ ಭಾವಶುದ್ಧತೆಯನ್ನು ನೀನು ಹೊಂದಿದರೆ ಆಗ ನೀನೇ ದೈವವಾಗ್ತೀಯ ಆಗ ನೀನೇ ಪರಮಾತ್ಮನಾಗ್ತೀಯ ನೀನೇ ಲಿಂಗವಾಗ್ತೀಯ ಅನ್ನುವಂಥ ಮಾತನ್ನು ಅಮುಗೆ ರಾಯಮ್ಮ ಬಹಳ ಸುಂದರವಾಗಿ ವ್ಯಕ್ತಪಡಿಸ್ತಾ ಹೋಗ್ತಾಳೆ ಹಾಗೆ ಅಮುಗೆ ರಾಯಮ್ಮನ ಮತ್ತೊಂದು ಬಹಳ ಪ್ರಮುಖವಾದಂಥ ವಿಚಾರ ಅರಿವು ಅರಿವನ್ನು ಕುರಿತು ಬಹಳ ವಿಶಾಲವಾದ ಒಂದು ವಚನಗಳಂದರೆ ಸಾಕಷ್ಟು ವಚನಗಳನ್ನು ಅಮುಗೆ ರಾಯಮ್ಮನ ವಚನಗಳನ್ನು ನೋಡಿದಾಗ ಅಲ್ಲಮ ಪ್ರಭುವಿನ ಒಂದು ಪ್ರಭಾವವನ್ನು ನಾವು ಅಮುಗೆ ರಾಯಮ್ಮನ ವಚನಗಳಲ್ಲಿ ಕಾಣ್ತಾ ಹೋಗ್ತೀವಿ ಅಲ್ಲಮ ಪ್ರಭುವಿನ ಏನು ದೃಷ್ಟಿ ಇದೆ ಅಲ್ಲಮ ಪ್ರಭುವಿನ ಚಿಂತನೆಗಳನ್ನು ಅಮುಗೆ ರಾಯಮ್ಮನಲ್ಲೂ ನಾವು ಕಾಣುವಂಥ ಒಂದು ವಚನ ಸೃಷ್ಟಿಯನ್ನು ನಾವು ನೋಡ್ತಾ ಇದ್ದೀವಿ ಅಲ್ಲಮ ಪ್ರಭು ಅರಿವೇ ಗುರು ಅರಿವೇ ಎಲ್ಲ ಅನ್ನುವಂಥ ಒಂದು ದೃಷ್ಟಿಯನ್ನು ಏನು ಹೊಂದಿದ್ರು ಅದೇ ಬಗೆಯ ದೃಷ್ಟಿಯನ್ನು ಅಮುಗೆ ರಾಯಮ್ಮನೂ ಕೂಡ ಹೊಂದಿದಂಥ ವ್ಯಕ್ತಿ ಜ್ಞಾನ ಜ್ಞಾನವೇ ಎಲ್ಲ ಜ್ಞಾನದಿಂದಲೇ ಎಲ್ಲ ಆ ಅರಿವಿನಿಂದಲೇ ಪ್ರತಿಯೊಂದು ಸಾಧ್ಯ ಜ್ಞಾನ ಮುಖೇನ ಪರಮಾತ್ಮನನ್ನು ತಲುಪಬಹುದು ಜ್ಞಾನ ಮುಖೇನ ಮೋಕ್ಷ ಮೋಕ್ಷದ ಬಗ್ಗೆ ನಂಬಿಕೆ ಇಲ್ಲದಿದ್ದರೂ ಜ್ಞಾನ ಮುಖೇನ ನಾವು ಎಲ್ಲ ಸಾಧನೆಯನ್ನು ಮಾಡಬಹುದು ಅಂತ ನಂಬಿದ್ದಂಥವಳು ಅಮುಗೆ ರಾಯಮ್ಮ ಆಕೆ ಅರಿವನ್ನು ಹೊಂದಿದ ಮೇಲೆ ಗುರುವಿನ ಮತ್ತು ಜಂಗಮದ ಲಿಂಗದ ಹಂಗು ಯಾವುದೂ ಯಾವ ಹಂಗು ನನಗೆ ಬೇಡ ಅನ್ನುವಂಥ ಮಾತನ್ನು ಹೇಳ್ತಾಳೆ ಆ ಮಾತು ಏನಪ್ಪ ಅಂತ ಹೇಳಿದರೆ ನೋಡಿ ನಿರವಯ ಸ್ಥಳದಲ್ಲಿ ನಿಂದು ಅಭೇದ್ಯನ ಅರಿವಿನ ವಚನವುಳ್ಳವಂಗೆ ಅಂಗದ ಹಂಗೇಕೆ ಅರಿವುಳ್ಳವಂಗೆ ಗುರುವಿನ ಹಂಗೇಕೆ ಅರಿವುಳ್ಳವಂಗೆ ಲಿಂಗದ ಹಂಗೇಕೆ ಅರಿವುಳ್ಳವಂಗೆ ಜಂಗಮದ ಹಂಗೇಕೆ ಅರಿವುಳ್ಳವಂಗೆ ಪಾದೋದಕ ಪ್ರಸಾದದ ಹಂಗೇಕೆ ಅರಿವುಳ್ಳವಂಗೆ ಅಮುಗೇಶ್ವರ ಲಿಂಗ ಅರಿದನೆಂದು ಸಂದೇಹವೇಕೆ ಶ್ರೀ ಗುರು ಬಸವಲಿಂಗಾಯ ನಮಃ